ನಮ್ಮ ಭಾರತದ ಯಾವುದೇ ಕಲೆಗಳಿರಬಹುದು ಅದು ಕಣ್ಣಿಗೆ ಆನಂದ ರಂಜನೆಯನ್ನು ನೀಡೋದಷ್ಟೇ ಅಲ್ಲ ಅದು ಮಾನಸಿಕವಾಗಿಯೂ ನಮ್ಮನ್ನು ಪರಿಪಕ್ವ ಮಾಡುತ್ತೆ ಮಾನಸಿಕವಾದಂಥ ಶಾಂತಿ ನೆಮ್ಮದಿಗೆ ಮತ್ತೊಂದು ಮಾರ್ಗ ಅಂತಂದರೆ ನಾವು ಅದನ್ನು ಧ್ಯಾನ ಅಂತ ಕರಿತೇವೆ ಯೋಗ ಧ್ಯಾನ ಹಾಗೆ ಯೋಗಾಸನ ಅಂತಂದರೆ ಅದು ಮೈಗಳನ್ನು ನಮ್ಮ ದೇಹದ ಭಾಗಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಭಾಗಿಸುವುದಷ್ಟೇ ಅಲ್ಲ ಪ್ರತಿಯೊಂದು ಸಮಚಿತ್ತದಲ್ಲಿದ್ದು ಸಮವಾದಂಥ ಉಸಿರಾಟದೊಂದಿಗೆ ಸಮರ್ಪಕವಾದಂಥ ದೇಹದ ವಿವಿಧ ವಿನ್ಯಾಸಗಳು ಇದಕ್ಕೆ ಇದನ್ನು ನೃತ್ಯಕ್ಕೆ ಅಳವಡಿಸೋದು ಅನ್ನೋದಾದರೆ ಅದು ಮತ್ತಷ್ಟು ಕಷ್ಟತರವಾದಂಥ ಅಷ್ಟೇ ನಮ್ಮ ಪಕ್ವತೆಯನ್ನು ಓರೆಗೆ ಹಚ್ಚುವಂಥ ವಿಷಯ ಮುಂದಿನ ಪ್ರಸ್ತುತಿ ಯೋಗರತ್ನ ಯೋಗ ನಿಪುಣಿ ಡಾಕ್ಟರ್ ಲತಾ ಶೇಖರ್ ರವರ ಸಾರಥ್ಯದಲ್ಲಿ ಕಲಾವಿದರು ನಮಗಾಗಿ ವಿಶೇಷವಾದಂಥ ಒಂದು ಯೋಗ ನೃತ್ಯವನ್ನು ಪ್ರಸ್ತುತಪಡಿಸೋದಕ್ಕೆ ಬರ್ತಿದ್ದಾರೆ ಇವರು ಪ್ರಸ್ತುತಪಡಿಸೋದಕ್ಕೆ ಮುಂಚೆನೇ ನಾವು ಅವ್ರಿಗೊಂದು ಅಭಿನಂದನವಾದಂಥ ಚಪ್ಪಾಳೆಯನ್ನು ಕೊಡಬೇಕು ಕಾರಣ ಕೇಳ್ಕೊಳ್ಳಿ ಏನಕ್ಕೆ ಅಂತ ಇಲ್ಲಿ ಅವರು ಮಾಡಬೇಕಾಗಿರುವಂಥ ವಿವಿಧ ಯೋಗ ವಿನ್ಯಾಸಗಳಿಗೋಸ್ಕರ ಕಳೆದ 6 ಗಂಟೆಗಳಿಂದ ಯಾವುದೇ ಆಹಾರವನ್ನು ತೆಗೆದುಕೊಳ್ಳದೆ ವೇದಿಕೆಗೆ ಬಂದಿದ್ದಾರೆ ಅಷ್ಟು ಸಾಮರ್ಥ್ಯ ಬೇಕಾಗತ್ತೆ ಅಷ್ಟು ನಮ್ಮಲ್ಲಿ ಅದನ್ನು ಬೇಡುತ್ತೆ ಆ ಕಲೆಗಳು ಮತ್ತೊಮ್ಮೆ ಲತಾ ಡಾಕ್ಟರ್ ಲತಾ ಶೇಖರ್ ಮತ್ತು ತಂಡದ ಕಲಾವಿದರಿಗೆ ಯೋಗ ನೃತ್ಯ ಪ್ರಸ್ತುತಿಗಾಗಿ ವೇದಿಕೆಗೆ ಅತ್ಯಂತ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಸ್ವಾಗತಿಸ್ತಾ ಇದ್ದೇನೆ
ನವೀನ ಮೇಘ ಮಂಡಲಿ ನಿರುದ್ಧ ದುರ್ಗದ ಸ್ಫುರತ್ ಕೂನಿ ಶೀತಿ ನಿಧಮ ಪ್ರಬಂಧ ಬದ್ಧ ಕಂದರ ನಿಲಿಂಬ ನಿರ್ಜರಿ ಧರಸ್ತನೋದು ಕೃತಿ ಸಿಂಧುರ ಕಲಾನಿಧಾನ ಬಂಧುರ ಶ್ರೀಯಂ ಜಗದುರ ಸುಹೃತ್ತಿ ಪಕ್ಷ ಪಕ್ಷ ಯೋಧನ ಅರವಿಂದ ಚಕ್ಷುಶೋಭ.